ನಮಸ್ತೆ ಗೆಳೆಯರೇ, ಬನ್ನಿ ಇವತ್ತು ಪುರಾತನ ಭಾರತೀಯ ಚಿತ್ರಕಲಾ ಶಾಸ್ತ್ರದ ಒಂದು ಜಾದೂವನ್ನು ನೋಡೋಣ. ಬನ್ನಿ ನೋಡಿ ಎಷ್ಟು ಚಂದ ಇದೆ, ಬನ್ನಿ ನೋಡಿ. ಏನಪ್ಪಾ ಇದರಲ್ಲಿ ಜಾದೂ ಅಂತ ಅನ್ಬೋದು ನಿಮಗೆ. ಇದು ಪತ್ರದಿಂದ ಮಾಡಿರುವಂಥದ್ದು, ತಾಳೆಗರಿ ಅಂತಾರಲ್ಲ ಅಂತ ಪತ್ರದಿಂದ ಮಾಡಿರುವಂಥದ್ದು. ಬನ್ನಿ ಇದರ ಬಗ್ಗೆ ಕೇಳೋಣ ನೋಡಿ. ಮೊದಲನೇದಾಗಿ ಇದರ ಮೇಲ್ಭಾಗದಲ್ಲಿ ಕೃಷ್ಣನನ್ನು ಚಿತ್ರಿಸಿದ್ದಾರೆ ನೋಡಿ, ಕೊಳಲನೂದುತ್ತಿರುವಂತಹ ಕೃಷ್ಣ. ಸುತ್ತಲೂ ನೋಡಿ ಕಲೆ ಎಷ್ಟು ಚೆನ್ನಾಗಿದೆ. ಮತ್ತೆ ಇದು ಕಟ್ಟಿಂಗ್ ಮಾಡಿದ್ದಾರೆ, ಅದು ಬರೆದಿರೋದು ಒಂದೇ ಅಲ್ಲ ನೋಡಿ, ಕಟ್ ಮಾಡಿ ಮಾಡಿರುವಂಥದ್ದು ನೋಡಿ. ಕಟ್ಟಿಂಗ್ಸ್ ಎಷ್ಟು ಚೆನ್ನಾಗಿದೆ. ಮೊದಲನೇದು ಮತ್ಸ್ಯ ಅವತಾರ, ಎರಡನೇದು ಕೂರ್ಮ ಅವತಾರ, ಮೂರನೇದು ವರಾಹ ಅವತಾರ, ನಾಲ್ಕನೇದು ನರಸಿಂಹ ಅವತಾರ, ಐದನೇದು ವಾಮನ ಅವತಾರ. ಇರೋದು ಹತ್ತು ಅವತಾರಗಳಲ್ಲ, ಹೇಗೆ ಚಿತ್ರಿಸಿದ್ದಾರೆ ಹತ್ತು ಅವತಾರವನ್ನು ಐದರಲ್ಲಿ ಅಂದರೆ. ಇಲ್ಲಿ ಬನ್ನಿ ನೋಡಿ, ಮತ್ತೆ ಮತ್ಸ್ಯಾವತಾರನ ಮೇಲಿನಿಂದ ತೆಗೆದ್ರೆ ವರಾಹ ಅವತಾರದ ನಂತರದ ಪರಶುರಾಮ ಅವತಾರ ಬರುತ್ತೆ ನೋಡಿ. ಅದಾದ ನಂತರ ಪರಶುರಾಮ ಆದ ನಂತರ ಬರದೆ ರಾಮ ಅವತಾರ ನೋಡಿ. ರಾಮ ಅವತಾರದ ನಂತರ ವರಾಹವನ್ನು ತೆಗೆದ್ರೆ ಬಲರಾಮ ಅವತಾರ ನೋಡಿ. ಇಲ್ಲಿ ಇಲ್ಲಿ ದಶಾವತಾರದಲ್ಲಿ ಎರಡು ವಿಧದಲ್ಲಿ ಹೇಳ್ತಾರೆ. ಬಲರಾಮನನ್ನು ಸೇರಿಸಿರೋದು ಒಂದು ಪದ್ಧತಿ, ಇನ್ನೊಂದು ಬುದ್ಧನನ್ನು ಸೇರಿಸಿರೋದು ಒಂದು ಪದ್ಧತಿ. ಬಲರಾಮ ಆದಮೇಲೆ ಕೃಷ್ಣ ಅವತಾರ ನೋಡಿ. ನಮ್ಮ ಕೃಷ್ಣ ಪುರಿ ಜಗನ್ನಾಥದ ಕೃಷ್ಣ ಇದು. ಮತ್ತೆ ಕೃಷ್ಣ ಆದಮೇಲೆ ಕಲ್ಕಿ ನೋಡಿ. ಹೀಗೆ ದಶಾವತಾರನ ಹೇಳ್ತಾರೆ. ಆದರೂ ನಾವು ವಿಶ್ಲೇಷಿಸಿ ನೋಡಿದಾಗ ಬುದ್ಧ ಕಲ್ಕಿ ಆಗತ್ತೆ, ಮತ್ಸ್ಯ ಕೂರ್ಮ ವರಾಹ ನರಸಿಂಹ ವಾಮನ ಪರಶುರಾಮ ರಾಮ ಕೃಷ್ಣ ಬುದ್ಧ ಕಲ್ಕಿ ಇಷ್ಟಾಗತ್ತೆ. ಆದರೆ ಇಲ್ಲಿ ಇವರು ಬರೆದಿದ್ದಾರೆ. ಬಟ್ ಆದರೂ ಈ ಚಿತ್ರಕಲೆ ನೋಡಿ ಎಷ್ಟು ನೈಪುಣ್ಯತೆ ಇದೆ. ಇಷ್ಟಕ್ಕೆ ಬಿಟ್ಟಿದ್ದಾರೆ ಅಂದರೆ ಇಲ್ಲ ಕಣ್ರಿ, ಇದನ್ನು ಇದು ವಯಸ್ಕರಿಗೆ ಮಾತ್ರ ಅನ್ನೋ ಥರ ಇನ್ನೊಂದು ಸೀಕ್ರೆಟ್ ಇಟ್ಟಿದ್ದಾರೆ. ಇಲ್ಲಿ ಪುರಾತನ ಭಾರತೀಯ ವಾತ್ಸಾಯನ ಕಾಮಶಾಸ್ತ್ರವನ್ನು ಇದರನ್ನು ಅಳವಡಿಸಿದರೆ, ಆದರೆ ನಿಮಗೆ ಅದನ್ನು ತೋರಿಸೋದಿಲ್ಲ. ಮತ್ತೆ ನೀವು ಯಾವಾಗಾದರೂ ಇಂಥ ಕಲೆ ಸಿಕ್ಕಿ ನೋಡಿ, ಇದರೊಳಗೆ ಹಿಂಗೆ ತೆಗೆದ ತಕ್ಷಣ ಕಾಮಶಾಸ್ತ್ರವನ್ನು ಅಳವಡಿಸಿದ್ದಾರೆ. ಇದು ಹಿಂದಿನ ಕಾಲದಲ್ಲಿ ದೇವಸ್ಥಾನಗಳಲ್ಲಿ ಇದನ್ನು, ಇವತ್ತು ನಮಗೆ ಟಿ ವಿ ಎಲ್ಲ ಇದೆ, ಆ ಕಾಲದಲ್ಲಿ ಇರ್ತಿರಲಿಲ್ಲ ನೋಡಿ. ಇದನ್ನು ಎಷ್ಟು ಚೆನ್ನಾಗಿ ಮಡಚಬೋದು ನೋಡಿ, ನೀವೇ ನೋಡಿ ಹೀಗೆ ಮಡಚ್ಬೋದು, ಹೀಗೆ ಮಡಚ್ಬೋದು, ಹೀಗೆ ಮಡಚ್ಬೋದು, ಹೀಗೆ ಮಡಚೋದು, ಮಡಚಿಡೋದಕ್ಕೂ ಎಷ್ಟು ಚೆನ್ನಾಗಿ ಮಾಡಿಟ್ಟಿದ್ದಾರೆ. ಸುಲಭ ರೀತಿ ನೀತಿಗಳನ್ನು ನೋಡಿ. ಇದು ಕಲೆ ಅಂದರೆ, ಈ ಕಲೆ ಇವಾಗ ಮಾಯವಾಗ್ತಾ ಇದೆ ಗೆಳೆಯರೆ. ಒಂದು ಎರಡು ಮೂರು ಫ್ಯಾಮಿಲಿ ಉಳಿದಿರ್ಬೋದು ನಮ್ಮ ದೇಶದಲ್ಲಿ ಈ ಕಲೆನ ಮಾಡುವವರು ಅಷ್ಟೇ. ಪತನವೂ ಆಗ್ತಾ ಇದೆ. ಈ ಕಲೆ ಜೀವಂತವಾಗಿ ಉಳಿಬೇಕು ಅಂದರೆ ಇಂಥ ಕಲೆ ನಿಮಗೆ ಕಣ್ಣಿಗೆ ಬಿದ್ದ ತಕ್ಷಣ ನೀವು ಖರೀದಿ ಮಾಡಿ. ಆವಾಗ ಆ ಕುಟುಂಬಗಳ ಮೇಲೆ ಬರುತ್ತೆ, ಆವಾಗ ಕಲೆ ಉಳಿಯುತ್ತೆ. ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್.